ಅವರ ಮಾತಿನ ಕುರಿತು ನಾವು ಆಮೇಲೆ ಮಾತಾಡೋಣ ಒಂದಿಷ್ಟು ಫಿಗರ್ಸ್ ಇದೆ ಕೊರಟಗೆರೆ ಮತಕ್ಷೇತ್ರ ಒಟ್ಟು ಅದರಲ್ಲಿ ಜನಜಾತಿಗಳ ಲೆಕ್ಕಾಚಾರ ಹಾಕ್ಬಿಡಿ ಮತದಾರರು ನಾನು ಒಟ್ಟು ಜನರನ್ನು ತಗೊಳ್ತಾ ಇಲ್ಲ ಎಸ್ ಸಿ ಅರವತ್ತು ಸಾವಿರ ಇದ್ದಾರೆ ಎಸ್ ಟಿ ಇಪ್ಪತ್ತು ಸಾವಿರ ಲಿಂಗಾಯತರು ಮೂ ಒಕ್ಕಲಿಗರು ಮೂವತ್ತಾರು ಸಾವಿರ ಲಿಂಗಾಯತರು ಮೂವತ್ತೈದು ಸಾವಿರ ಗೊಲ್ಲರು ಹದಿನೈದು ಸಾವಿರ ಇದ್ದಾರೆ ಕುರುಬರು ಹನ್ನೆರಡು ಸಾವಿರ ಇದ್ದಾರೆ ಮುಸಲ್ಮಾನರು ಹದಿನೆಂಟು ಸಾವಿರ ಇದ್ದಾರೆ ಇದೆಲ್ಲದರ ನಡುವೆ ನಾನು ಹೇಳೋದು ಇವರ ಕೃಪೆನೂ ಇತ್ತು ಅಂತ ಹೇಳಿ ಇವರದೇ ಕೃಪೆಯಿಂದ ನಾನು ಗೆದ್ದೆ ಅಂತ ಹೇಳೋದು ಎರಡಕ್ಕೂ ಅರ್ಥ ವ್ಯತ್ಯಾಸ ನೀವು ಗಮನಿಸಿ ಹೌದು ನಿಮ್ಮಿಂದಲೇ ಗೆದ್ದೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದಲೂ ನಾನು ಗೆಲ್ಲೋದಕ್ಕೆ ಸಹಾಯ ಆಯಿತು ಅನ್ನೋದನ್ನು ಹೇಳಿ ಮತ್ತು ನಾನು ಅಲ್ಲಾನ ಕೃಪೆಯಿಂದಲೇ ಗೆದ್ದೆ ಅಂದರೆ ನಾನು ಹೇಳೋದು ಒಂದು ಈ ಸಮುದಾಯವನ್ನು ಒಟ್ಟಾಗಿ ಮತಗಳಿಕೆಯ ಇದೆಯಲ್ಲ ಸ್ಟ್ರಾಟಜಿ ಅದು ಹೇಗೆ ನಮಗೆ ತಲೆಯಲ್ಲಿ ಅದು ಆ ಥರ ಭ್ರಮಿಸಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಈ ಮಾತಿನ ಒಂದು ಸಾಕು ಅಂತ ಇದನ್ನು ನಾವು ಬೇರೆಯವ್ರಿಗೆ ಹೇಳಕ್ಕೆ ಸಾಧ್ಯನಾ ಸಾರಾಸಗಟ್ಟಾಗಿ ಹೇಳಲ್ಲ ಸೊ ಇದರಲ್ಲಿ ಈ ಒಡೆದು ಆಳೋದಿರ್ಬೋದು ಅಥವಾ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಮತ ಬ್ಯಾಂಕ್ ಆಗಿ ನೋಡೋದು ಉದಾಹರಣೆಗೆ ಇವತ್ತು ನೀವು ಬಿ ಎಲ್ಲಿರ್ಬೋದು ಅಥವಾ ಸರ್ಕಾರದ ಬಡವರಿಗೆ ಅಂತ ಮೀಸಲಿಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ವರ್ಗದವರು ಹೆಚ್ಚಿಗೆ ಬಳಸ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಥವಾ ಯಾವುದೇ ಉಚಿತ ಕೊಡುಗೆಗಳ ಬಗ್ಗೆ ನೀವು ನೋಡಿ ನೀವು ಅಂಕಿ ಸಂಖ್ಯೆಯನ್ನು ತೆಗೆದರೆ ಅವಾಗ ಗೊತ್ತಾಗತ್ತೆ ಹಾಗಾದರೆ ಎಪ್ಪತ್ತೈದು ವರ್ಷ ಬಡವರ ಕಲ್ಯಾಣ ಫಲ ಕೊಡಲಿಲ್ವಾ ಎಪ್ಪತ್ತೈದು ವರ್ಷ ಅಲ್ಪಸಂಖ್ಯಾತರ ಕಲ್ಯಾಣ ಅದು ಫಲ ಕೊಡಲಿಲ್ವಾ ಆ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು ಅಂತ ಮತ್ತು ನಾವು ಜನಜಾತಿಯ ಹೆಸರಿನಲ್ಲಿ ನಮ್ಮ ನಾಯಕರು ಮುಸ್ಲಿಂ ನಾಯಕರು ನಮ್ಮನ್ನು ಕಾಪಾಡ್ತಾರೆ ದಲಿತ ನಾಯಕರು ನಮ್ಮನ್ನು ಕಾಪಾಡ್ತಾರೆ ಅಥವಾ ನಮ್ಮ ಜಾತಿಯ ನಾಯಕರು ನಮಗೇನೋ ಸ್ವರ್ಗವನ್ನೇ ಧರಗಿಳಿಸ್ತಾರೆ ಅಂತ ಆಯಾ ಸಮುದಾಯದವರು ಅಂದ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅವರಿಗೆ ಒಳ್ಳೆಯದಾಗಿದೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಿದೆ ನಂಬಿಕೊಂಡು ಅದರ ಆಚೆ ನಂಬ್ಕೊಂಡವ್ರಿಗೆ ಯಾರಿಗೂ ಕೂಡ ಒಳ್ಳೆಯದಾಗಿಲ್ಲ ಮತ್ತು ಅವ್ರು ಹೇಳ್ತಾ ಇರೋದು ಈ ಬಡವರ ಸಂಖ್ಯೆ ಈ ರೀತಿ ಫ್ರೀ ಬೀಸಿಗೆ ಕೈ ಒಡ್ಡೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹ್ಞೂ ಹಾಗೆ ಜಾಸ್ತಿ ಆದರೆ ತಾನೇ ನಿಮ್ಮ ವೋಟ್ ಬ್ಯಾಂಕ್ ಉಳ್ಕೊಳ್ಳೋದು ಹೌದು ಸೊ ಈ ಐಡಿಯಾನೇ ತಪ್ಪು ಅಂತ ಈ ಸ್ಟ್ರಾಟಜಿನೇ ತಪ್ಪು ಅಂತ ನಿಮಗೂ ಒಳ್ಳೇದಾಗ್ಬೋದು ಮುಂದಿನ ತಲೆಮಾರಿಗೆ ಒಳ್ಳೇದಾಗಲ್ಲ ಅದರಿಂದ ವಿಸ್ತಾರ ನ್ಯೂಸ್ ನಿಖರ ಜನಪರ